ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಶಿವಮೊಗ್ಗದ ಲೇಖಕ ಡಾಕ್ಟರ್ ಕಡಿದಾಳ್ ಗೋಪಾಲ್ ರಚಿಸಿರುವ ಕರ್ನಾಟಕದಲ್ಲಿ ಅಡಿಕೆ ಕೃಷಿ ಆರ್ಥಿಕ ಮತ್ತು ಸಾಂಸ್ಕೃತಿಕ ಅಧ್ಯಯನ ಎಂಬ ಪುಸ್ತಕ ಬಿಡುಗಡೆ ಸಮಾರಂಭ ಹಮ್ಮಿಕೊಂಡಿರುವುದಾಗಿ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿತ್ತು ಈ ವೇಳೆ ಲೇಖಕ ಕಡಿದಾಳ್ ಗೋಪಾಲ್ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಟಿ ವಿ ಭಾರತದೊಂದಿಗೆ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಕೃಷಿಯಲ್ಲಿ ರೈತರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದು ಕೃಷಿ ಮಾಡುವ ವಿಧಾನ ಮತ್ತು ಮಾರುಕಟ್ಟೆ ವ್ಯವಸ್ಥೆಗಳ ಕುರಿತಾದ ಸಂಪೂರ್ಣ ಮಾಹಿತಿ ಒಳಗೊಂಡಿದ್ದು ಕೃಷಿಕರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂದರು ಈ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಶ್ರೀಕಾಂತ್ ಉಪಾಧ್ಯಕ್ಷ ಆದಿಮೂರ್ತಿ ಕೌಶಿಕ್ ಕೆಡಿದಾಳ್ ಶಬರಿ ಕಡಿದಾಳ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಾನು ಡಾಕ್ಟರ್ ಕಡಿದಾಳ್ ಗೋಪಾಲ್ ಅಂತ ನಾನು ಅಡಿಕೆ ಕೃಷಿ ಮೇಲೆ ಒಂದು ಪ್ರಬಂಧವನ್ನು ಹಂಪೆ ಯೂನಿವರ್ಸಿಟಿ ಬರೆದು ನನಗೆ ಎರಡು ವರ್ಷದ ಹಿಂದೆ ಅವರಿಗೆ ನನಗೆ ಡಾಕ್ಟರೇಟ್ ಕೊಟ್ಟಿದ್ದಾರೆ ಅದನ್ನು ನಾನು ಪುಸ್ತಕ ರೂಪದಲ್ಲಿ ತಂದು ಅದೇ ಹೆಸರಿನ ಇಟ್ಟಿದ್ದೀನಿ ಕರ್ನಾಟಕದಲ್ಲಿ ಅಡಿಕೆ ಕೃಷಿ ಆರ್ಥಿಕ ಮತ್ತು ಸಾಂಸ್ಕೃತಿಕ ಅಧ್ಯಯನ ಅಂತ ಆ ಪುಸ್ತಕದ ಬಿಡುಗಡೆಯನ್ನು ನಾಳೆ ಇಪ್ಪತ್ತೆರಡನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಕುವೆಂಪು ರಂಗಮಂದಿರದಲ್ಲಿ ಇಟ್ಕೊಂಡಿದ್ದೀನಿ ಅದರ ಅಧ್ಯಕ್ಷತೆಯನ್ನು ಡಾಕ್ಟರ್ ಬಿ ಎಲ್ ಶಂಕರ್ ಅವರು ಮಾಜಿ ಸಚಿವರು ಅವರು ಬರ್ತ ಅಧ್ಯಕ್ಷತೆ ವಹಿಸ್ತಾರೆ ಹಾಗೆಯೇ ಪುಸ್ತಕ ಬಿಡುಗಡೆಯನ್ನು ಡಾಕ್ಟರ್ ಕಮ್ಮರಡಿ ಪ್ರಕಾಶ್ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಗೃಹ ಸಚಿವರಾದ ಆರ್ಗ ಜ್ಞಾನೇಂದ್ರ ಅವರು ಬರ್ತಾ ಇದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಹಂಪೆ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಸಾಚಿ ರಮೇಶ್ ಅವರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನಾನು ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೀನಿ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಈ ಪುಸ್ತಕದಲ್ಲಿ ನಾನು ಕೃಷಿ ಬಗ್ಗೆ ಸಮಾಜದಲ್ಲಿ ಕೃಷಿಕರಿಗೆ ಏನೇನು ತೊಂದರೆಗಳಿದ್ದೇವೆ ಕಾಯಿಲೆ ಇರ್ಬೋದು ಮಾರ್ಕೆಟ್ ಇರ್ಬೋದು ರೇಟ್ ಇರ್ಬೋದು ಎಲ್ಲ ನಾನು ವಿವರವಾಗಿ ಬರೆದಿದ್ದೀನಿ ಆ ಪುಸ್ತಕ ಓದಿದರೆ ಎಲ್ಲರಿಗೂ ಅರ್ಥವಾಗುತ್ತೆ